ಇನ್ನು ಈಗ ಪಾಪ ನಾಗಮಂಗಲದ ಇನ್ನೊಬ್ಬರು ನಮ್ಮ ಸ್ನೇಹಿತರು ಈಗೇನು ಹಳ್ಳಿ ಸುತ್ತಾ ಇದ್ದಾರೆ, ಸುರೇಶ್ ಗೌಡ್ರನ್ನ ಸೋಲಿಸದೆ ಅವ್ರದ್ದೊಂದು ಗುರಿ ಅಂತೀಗ. ಅದು ಮಾಡಿ ಆ ಸುರೇಶ್ ಗೌಡ್ರನ್ನ ಸೋಲಿಸಿ ಪಡೆಯೋದೇನಿವರು, ಜಿಲ್ಲೆ ಕೊಡೋದೇನಿವರು, ಏನಾದರೂ ಜಿಲ್ಲೆ ಜನಕ್ಕೆ ಅನುಕೂಲ ಆಗೋದಾದರೆ ಆಯ್ತಪ್ಪ ಈಗೇನೋ ಹೋರಾಟ ಮಾಡ್ತಿದ್ದೀರಲ್ಲ ಸೋಲಿಸ್ಬಿಡಿ. ಯಾವ ಚುನಾವಣೆಯಲ್ಲಿ, ಎಲ್ಲ ಚುನಾವಣೆಗಳಲ್ಲಿ ಸೋತು, ಎಲ್ಲ ಚುನಾವಣೆಯಲ್ಲಿ ಸೋತು ನೀವು ದೂರ ಇಟ್ಟಿದ್ದಿರಿ. ಅವತ್ತು ಪಾರ್ಲಿಮೆಂಟಿಗೆ ನಿಲ್ಲೋದಕ್ಕೆ ಭಾಳ ಜನ ಇದ್ದರು. ಆ ಉಪಚುನಾವಣೆಯಲ್ಲೂ ರವೀಂದ್ರ ಶ್ರೀಕಂಠಯ್ಯನವರು ದೇವೇಗೌಡರ ಮುಂದೆ ವಾದ ಮಾಡಿಬಿಟ್ರು, ಇಲ್ಲ ಉಪಚುನಾವಣೆಗೆ ಬೇರೆ ಯಾರು ಬೇಡ, ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿ ಅಂತ ಹೇಳಿ. ನಾನು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅವತ್ತು ಇನ್ನೊಬ್ಬರು ಹೆಣ್ಣುಮಗಳು ನಿಮ್ಮ ನಾಗಮಂಗಲದಿಂದ ಸ್ವಲ್ಪ ದಿವಸ ಓಡಾಡ್ತಿದ್ರು, ನಮ್ಮ ಮಡವಳ್ಳಿ ಹೆಣ್ಣುಮಗಳು, ಆ ಹೆಣ್ಣುಮಗಳು ನಿಲ್ಲಬೇಕು ಅಂತ ಆಸೆ ಇತ್ತು. ಅದೆಲ್ಲವನ್ನು ಬದಿಗಿಟ್ಟು ಪಾಪ ಈ ಪುಣ್ಯಾತ್ಮರಿಗೆ ಪಾರ್ಲಿಮೆಂಟಿಗೆ ನಿಲ್ಲಿಸೋದು, ಗೆದ್ದರು, ಪಾರ್ಲಿಮೆಂಟ್ ಮೆಂಬರೂ ಆಗೋದ್ರು. ಇದಕ್ಕೆ ಜಂಟಾದಳಕ್ಕೆ ದೇವೇಗೌಡರಿಗೆ ಇವತ್ತು ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡೋದು, ಈ ರೀತಿಯ ಒಂದು ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಡಬೇಡಿ, ಪ್ರೋತ್ಸಾಹ ಕೊಡಬೇಡಿ. ಇವತ್ತು ರಾಜ್ಯ ಏನಾಗಿದೆ ಯೋಚನೆ ಮಾಡಿ. ಈ 3 ತಿಂಗಳಿನಿಂದ ನನ್ನ ಈ ಹೋರಾಟ ನನ್ನ ಸ್ವಾರ್ಥಕ್ಕಲ್ಲ, ನನ್ನ ಸ್ವಾರ್ಥಕ್ಕಲ್ಲ. 2 ಬಾರಿ ಹೃದಯದ ಚಿಕಿತ್ಸೆ ಆಗಿದೆ ನನಗೆ. ನೆಮ್ಮದಿಯಿಂದ ಆರಾಮಾಗಿ ನಾನಿರ್ಬೋದು, ನನಗೆ ರಾಜಕೀಯ ಬಿಟ್ಟೇ ಇರ್ಬೋದು ನಾನು, ಆದರೆ ರಾಜಕೀಯದಿಂದ ಪಲಾಯನವಾದ ಮಾಡ್ತಕ್ಕಂಥ ಕುಟುಂಬದಿಂದ ನಾವು ಬಂದಿಲ್ಲ. ನಾವು ಹೇಡಿಗಳಲ್ಲ, ಹೇಡಿಗಳಲ್ಲ ನಾವು. ನಮಗೆ ದುಡಿಯತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದೀರಿ ದೇವೇಗೌಡರಿಗೆ ನೀವು. ಇವತ್ತು ಆ ಶಕ್ತಿ ವ್ಯರ್ಥ ಆಗಬಾರದು. ನನಗೆ 2 ಬಾರಿ ಹೃದಯದ ಚಿಕಿತ್ಸೆ ಆಗಿದ್ದರು. ಈ ನನ್ನ ಹೋರಾಟ ನನ್ನ ಸ್ವಾರ್ಥಕ್ಕಲ್ಲ. 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೀನಿ. ಇತಿಹಾಸದ ಪುಟದಲ್ಲಿ ಇವತ್ತು ನಾನಿವತ್ತು ದಾಖಲೆಯಲ್ಲಿದ್ದೇನೆ. ಕೆಂಗಾರ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ಆ ವಿಧಾನಸೌಧದ ಸಚಿವ ಸಂಪುಟದ ಸಭಾಂಗಣದಲ್ಲಿ ಈ ರಾಜ್ಯದಲ್ಲಿ ಆದಂಥ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಂದು ಒಂದು ಭಾವಚಿತ್ರ ಇದೆ. ಆದರೆ ಈ ಹೋರಾಟ ಏಕಾಂಗಿಯಾಗಿ ನನ್ನ ಮಂಡ್ಯ ಜಿಲ್ಲೆಯ ಜನತೆಗೆ, ನಾಗಮಂಗಲದ ನಿವಾಸಿಗಳ ಮುಖಾಂತರ ಈ ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ರಾಜ್ಯದ ಚುನಾವಣೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಒಂದು ಕಡೆ ನಾನು ಒಬ್ಬ, ನನ್ನ ಏಕಾಂಗಿ ಹೋರಾಟ ಇಡೀ ರಾಜ್ಯದಲ್ಲಿ. ಅದೇ ಕಾಂಗ್ರೆಸ್ಸು ಬಿ ಜೆ ಪಿಯಲ್ಲಿ ಏನು ಅಕ್ಷೋಹಿಣಿ ಸೈನ್ಯಗಳು ಧರ್ಮಯುದ್ಧದಲ್ಲಿ ಮಹಾಭಾರತದಲ್ಲಿ ನಡೀತು, ಆ ರೀತಿಯ ಒಂದು ವಾತಾವರಣ ಇದೆ. ನಂದು ಏಕಾಂಗಿ ಹೋರಾಟ. ಆ ಏಕಾಂಗಿ ಹೋರಾಟಕ್ಕೆ ದೇವೇಗೌಡರಿಗೆ ಶಕ್ತಿ ತುಂಬಿರ್ತಕ್ಕಂಥ ನನ್ನ ಹಳ್ಳಿಗಾಡಿನ ನನ್ನ ರೈತ ಬಾಂಧವರು, ಇವತ್ತು ನಿಮ್ಮ ಶಕ್ತಿ ನನ್ನ ಪರವಾಗಿದೆ, ಈ ರೈತ ಬಾಂಧವರ ಶಕ್ತಿ ನನ್ನ ಪರವಾಗಿದೆ.